ಮಂಗಳೂರು ಹೊರವಲಯದ ಸುರತ್ಕಲ್ ಸಮೀಪದ ಖಂಡಿಗೆ ಶ್ರೀ ಧರ್ಮರಸು ಉಳ್ಳಾಯ ದೈವಸ್ಥಾನದ ಜಾತ್ರಾ ಮಹೋತ್ಸವದ ಅಂಗವಾಗಿ ಇಂದು ಮೀನು ಹಿಡಿಯುವ ಜಾತ್ರೆ ನಡೆಯಿತು. ಬೆಳಿಗ್ಗೆ 7 ಗಂಟೆಯಿಂದಲೇ ವಿವಿಧ ಜಾತಿ ಪಂಗಡದ ಜನತೆ ನಂದಿನಿ ನದಿಯಲ್ಲಿ ಮೀನು ಹಿಡಿಯುವ ಕಾರ್ಯದಲ್ಲಿ ನಿರತರಾಗಿದ್ದರು. ದೈವಸ್ಥಾನದಲ್ಲಿ ವರ್ಷಾವಧಿ ಜಾತ್ರೆ ಮೇ ತಿಂಗಳಲ್ಲಿ ಬರುವ ವೃಷಭ ಸಂಕ್ರಮಣದಂದು ನಡೆಯುತ್ತದೆ. ಈ ನದಿಯಲ್ಲಿ ಮೀನು ಹಿಡಿಯುವ ಪದ್ಧತಿ ಹಿಂದಿನಿಂದಲೂ ಕೂಡ ನಡೆದು ಬಂದ ಸಂಪ್ರದಾಯವಾಗಿದೆ. ವೃಷಭ ಸಂಕ್ರಮಣದಂದು ಬೆಳಿಗ್ಗೆ 7ರ ಸುಮಾರಿಗೆ ದೇವಸ್ಥಾನದಲ್ಲಿ ಸಂಬಂಧಪಟ್ಟವರು ದೈವಕ್ಕೆ ಪ್ರಾರ್ಥನೆ ಸಲ್ಲಿಸಿ ನಂದಿನಿ ನದಿಯ ದಡಕ್ಕೆ ಆಗಮಿಸಿ ನದಿಗೆ ಪ್ರಸಾದ ಹಾಕ್ತಾರೆ. ಅದೇ ಸಂದರ್ಭ ಸುಡುಮದ್ದು ಸಿಡಿಸಲಾಗುತ್ತದೆ. ತಕ್ಷಣ ಮೀನು ಹಿಡಿಯಲು ಬಂದ ಜನರು ನದಿಗೆ ಧುಮುಕಿ ಮೀನು ಹಿಡಿಯಲು ಆರಂಭಿಸುತ್ತಾರೆ. ಮಧ್ಯಾಹ್ನದವರೆಗೂ ಕೂಡ ಮೀನು ಹಿಡಿದ ಮೀನನ್ನ ಮನೆಗೆ ತೆಗೆದುಕೊಂಡು ಹೋಗಿ ಮೃತಪಟ್ಟ ಹಿರಿಯರಿಗೆ ಬಡಿಸುವ ಕ್ರಮ ಇಲ್ಲಿಯದು. ಇದು ಈಗಲೂ ಕೂಡ ಹೆಚ್ಚಿನ ಮನೆಗಳಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದಾರೆ. ಬೆಳಿಗ್ಗೆ ಮೀನು ಹಿಡಿಯುವ ಜಾತ್ರೆಯಾದರೆ ಕ್ಷೇತ್ರದಲ್ಲಿ ರಾತ್ರಿ ಧಾರ್ಮಿಕ ಕಾರ್ಯಕ್ರಮ ಬಳಿಕ ಧ್ವಜಾರೋಹಣ ನಡೆಯಲಿದೆ. ನನ್ನ ಕೇಬಿ ಬಂತು ಪುಂಡಿ ಚಾಕಿನ ಬೆಚ್ಚಿ ಬಕ್ತಿ ಸರ್ ಮೀನ್ದಲ್ಲ ಬರೋಡ ಅರ್ನಲ್ಲ ಬರೋಡ ಒಟ್ಟು ಜನಗಮ್ಮಿ ಜನಗಮ್ಮಿ ಹುಚ್ಚಾಯ್ ಕಂಡಾಪಟ್ಟೆ ಮುಂಜಿ ಮುಲ್ಲಿ ಅಲ್ಲ ಪಾಪ್ಲಿ ಹೂ ಪಾರ ಟೈಪ್ ಕಂಡಿವದ ಮೀನು ನನ್ನ ಕೇಬಿ ಕೊಂತು ಪುಂಡಿ ಚಾಕಿನ ಬೆಚ್ಚಿ ಸರ್ ಮಿತ್ತಿ ಸರ್ ಹೆಚ್ಚಿಲ್ಲ ಹೆಚ್ಚಿಲ್ಲ ಸರ್.